ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ನುಗ್ಗೆ ಸೊಪ್ಪು ಹಾಗೆ ಮೊಟ್ಟೆನ ಸೇರಿಸಿ ಪಲ್ಯ ಮಾಡೋದು ನೋಡೋಣ ತುಂಬಾ ರುಚಿಯಾಗಿರುತ್ತೆ ನಾನಿಲ್ಲಿ ಒಂದು ಕಡಾಯಲ್ಲಿ ಒಂದು 2 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಕಾದ ಮೇಲೆ ಸ್ವಲ್ಪ ಕರಿಬೇವು ಹಾಕೊಳ್ಳಿ ಹಾಗೆ ಒಂದು 5-6 ಒಣಮೆಣಸಿನಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿದ ಮೇಲೆ 2-3 ಈರುಳ್ಳಿ ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣಗೆ ಹೆಚ್ಚಿಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಜಸ್ಟ್ ಟ್ರಾನ್ಸ್ಪರೆಂಟ್ ಆದರೆ ಸಾಕು ತುಂಬ ಹುರಿಯೋದು ಬೇಡ ಹಾಗೆ ನುಗ್ಗೆ ಸೊಪ್ಪನ್ನ ನಾವು ತಂದ ಮೇಲೆ ನೆಲಕ್ಕೆ ಇಡಬಾರ್ದು ನೆಲಕ್ಕೆ ಇಟ್ಟರೆ ಕಹಿ ಬರುತ್ತೆ ಒಂದು ಪೇಪರ್ ಮೇಲೋ ಅಥವಾ ಒಂದು ಪ್ಲೇಟ್ ಮೇಲೋ ಇಟ್ಕೊಂಡು ಬಿಡಿಸ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಬಿಡಿಸಿಟ್ಕೊಳ್ಳಿ ಎಳೆ ಕಡ್ಡಿಗಳನ್ನ ಸೇರಿಸಿ ಹಾಕೊಳ್ಳಿ ಇದನ್ನು ಕಟ್ ಮಾಡಬಾರ್ದು ಕೈಯಲ್ಲಿ ಮುರಿದು ಹಾಕೋಬೇಕು ನಾನಿಲ್ಲಿ ಒಂದು 3 ಕಪ್ನಷ್ಟು ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ ಎಳೆದಾದರೆ ತುಂಬ ರುಚಿಯಾಗಿ ಬರುತ್ತೆ ಎಳೆದು ಕಟ್ಟಿ ಸಮೇತ ಹಾಕೊಂಡು ಈ ತರ ಸಣ್ಣಕ್ಕೆ ಮುರಿದು ಹಾಕೋಬೇಕು ಕಟ್ ಮಾಡಿದ್ರು ಅಷ್ಟೇನೆ ಕಹಿ ಬರುತ್ತೆ ನುಗ್ಗೆ ಸೊಪ್ಪು ಮಾಡುವಾಗ ಲಿಡ್ನ ಕ್ಲೋಸ್ ಮಾಡಿ ಕೂಡ ಮಾಡಬಾರ್ದು ಕಹಿ ಬಂದ್ಬಿಡುತ್ತೆ ಸೊ ನೋಡಿಕೊಂಡು ಮಾಡ್ಕೊಳ್ಳಿ ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ನುಗ್ಗೆ ಸೊಪ್ಪನ್ನ ಹಾಗೇನೆ ಉಪ್ಪೇನು ಸೇರಿಸ್ದಂಗೆ ಫ್ರೈ ಮಾಡ್ಕೋಬೇಕು ಒಂದು 2-3 ನಿಮಿಷ ಆ ಕಹಿ ಅಂಶ ಎಲ್ಲ ಹೊರಟೋಗೋವರೆಗೂ ಒಂದು 2-3 ನಿಮಿಷ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಉಪ್ಪನ್ನ ಸೇರಿಸ್ಕೊಳ್ಳಿ ನೋಡಿ ಈರುಳ್ಳಿ ನುಗ್ಗೆ ಸೊಪ್ಪು ಜೊತೆಗೇನೆ ಬೆಂದ್ಕೊಳ್ಳುತ್ತೆ ಮುಂಚೆನೆ ಹುರಿದ್ಬಿಟ್ರೆ ಈರುಳ್ಳಿ ಕೆಂಪಗಾಗ್ಬಿಡುತ್ತೆ ಸೊ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನುಗ್ಗೆ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಈ ರೀತಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕು ಮೊಟ್ಟೆನ ಸೇರಿಸಿದ ಮೇಲೆ ಉಪ್ಪು ಹಾಕೊಳ್ಳೋಕೆ ಹೋಗಬಾರ್ದು ಸೊ ಮುಂಚೆನೆ ನಿಮಗೆ ಪಲ್ಯಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸಿ ಇದಕ್ಕೆ ಅಚ್ಚಕಾರದ ಪುಡಿ ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಧನಿಯಾ ಪುಡಿ ಒಂದು 1/2 ಸ್ಪೂನ್ ಹಾಗೆ ಕಾಳು ಮೆಣಸಿನ ಪುಡಿ ಒಂದು 1/2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಮೊಟ್ಟೆ ಸೇರಿಸೋದ್ರಿಂದ ಕಾಳು ಮೆಣಸು ಒಳ್ಳೆ ಟೇಸ್ಟ್ ಕೊಡುತ್ತೆ ಇದನ್ನು ಸಣ್ಣ ಉರಿನಲ್ಲೇ ಇಟ್ಕೊಂಡು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಮಸಾಲೆ ಎಲ್ಲ ಚೆನ್ನಾಗಿ ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ಘಮ ಬಿಡಬೇಕು ಅಲ್ಲಿವರೆಗೂ ಹುರ್ಕೊಂಡ ಮೇಲೆ ಕೊನೆಯಲ್ಲಿ 3 ಮೊಟ್ಟೆ ಹಾಕ್ಕೊಂತಾ ಇದ್ದೀನಿ ಮೊಟ್ಟೆ ನಿಮಗೆ ಎಷ್ಟು ಬೇಕಷ್ಟು ಹಾಕೋಬೋದು ಜಾಸ್ತಿ ಬೇಕು ಅಂದ್ರೂ ಜಾಸ್ತಿ ಹಾಕೊಳ್ಳಿ ಇಲ್ಲ ಕಡಿಮೆ ಬೇಕು ಜಸ್ಟ್ ಒಂದು 2 ಹಾಕೊಂಡ್ರೆ ಸಾಕು ಅಂದ್ರೂ ಹಾಕೊಂಡು ಮೊಟ್ಟೆ ಸೇರಿಸಿದ ಮೇಲೆ ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನುಗ್ಗೆ ಸೊಪ್ಪು ಬರೀ ಹಾಕಿ ಪಲ್ಯ ಮಾಡಿದ್ರೆ ಮಕ್ಕಳೆಲ್ಲ ಅಷ್ಟು ಇಷ್ಟಪಡಲ್ಲ ಕಹಿ ಇದೆ ಅಂತ ಹೇಳ್ತಾರೆ ಸೊ ಈ ಥರ ಮೊಟ್ಟೆನ ಸೇರಿಸಿ ಕೊನೆಯಲ್ಲಿ ನಾವು ಸೊಪ್ಪನ ಪಲ್ಯಕ್ಕೆ ಕಾಯಿತುರಿ ಹಾಕ್ಕೊತೀವಲ್ಲ ಆ ಕಾಯಿತುರಿ ಬದಲಿಗೆ ಮೊಟ್ಟೆನ ಸೇರಿಸ್ಬಿಟ್ಟು ಮಾಡಿಕೊಟ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಗೊತ್ತೇ ಆಗಲ್ಲ ಸೊಪ್ಪು ಹಾಕಿರ್ತೀವಿ ಅಂತ ಅಷ್ಟು ರುಚಿಯಾಗಿರುತ್ತೆ ನೋಡಿ ಇದನ್ನು ಡ್ರೈ ಆಗೋವರೆಗೂ ಉರಿನ ಮೀಡಿಯಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರಾಯ್ತು ನುಗ್ಗೆ ಸೊಪ್ಪನ ಪಲ್ಯ ರೆಡಿ ಅಕ್ಕಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಹಾಗೆ ಅನ್ನ ರಸಮ್ ಏನಾನ ಮಾಡಿದ್ರೆ ಸೈಡ್ ಡಿಶ್ ಆಗಿ ಸರ್ವ್ ಮಾಡ್ಬೋದು ರುಚಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯ ಕೂಡ ಒಳ್ಳೆಯದು ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು